ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ವಿದ್ಯಶ್ರೀ ರಾಜಕಾರಣ ಭ್ರಷ್ಟಾಚಾರ ಹಗರಣಗಳು ರಾಜ್ಯ ರಾಷ್ಟ್ರದ ಪ್ರಮುಖ ಸುದ್ದಿಗಳು ಈ ಸುದ್ದಿಗಳ ವಿವಿಧ ಆಯಾಮಗಳು ಇವೆಲ್ಲವುಗಳನ್ನು ಪವರ್ಫುಲ್ ಆಗಿ ಹೇಳ್ತೀವಿ ಇವತ್ತಿನ ಜಬರ್ದಸ್ತ್ ಕಾರ್ಯಕ್ರಮದಲ್ಲಿ ಇವತ್ತು ಜಬರ್ದಸ್ತ್ ನಲ್ಲಿ ಮೂರು ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದಿಟ್ಟಾ ಇದೆ ಅದರಲ್ಲಿ ನಾವು ತೆಗೆದುಕೊಳ್ತಾ ಇರುವಂತಹ ಮೊದಲನೇ ಜಬರ್ದಸ್ತ್ ಸ್ಟೋರಿ 2018 ರಲ್ಲಿ ಬಿದ್ದಂತಹ ಪೆಟ್ಟು ಕಾಂಗ್ರೆಸ್ ಈಗಲೂ ಚೇತರಿಸಿಕೊಳ್ಳೋಕೆ ಪರದಾಡ್ತಾ ಇದೆ ಮರಳಿ ಅಧಿಕಾರಕ್ಕೆ ಬರುವಂತಹ ಆಸೆಯನ್ನೇ ಕಮರಿಸಿದಂತಹ ಈ ಧರ್ಮ ಯುದ್ಧಕ್ಕೆ ವಿರಾಮ ನೀಡುವಂತಹ ಯತ್ನ ಸಾಕ್ತಾನೆ ಇದೆ ರಂಭಾಪುರಿ ಶ್ರೀ ಭೇಟಿಯಾದಂತಹ ಸಿದ್ದರಾಮಯ್ಯ ಪಶ್ಚಾತಾಪದ ಮಾತನಾಡಿದ್ರು ಅಂತ ಹೇಳಲಾಗಿತ್ತು ಈಗ ಅದೇ ವಿಚಾರ ಚರ್ಚೆಗೆ ಕಾರಣವಾಗಿದೆ ಜಬರ್ದಸ್ತ್ನಲ್ಲಿ ನಾವು ತೆಗೆದುಕೊಳ್ತಾ ಇರುವಂತಹ ಎರಡನೇ ಸ್ಟೋರಿ ಎಲೆಕ್ಷನ್ ಹೊತ್ತಲ್ಲಿ ಪಶ್ಚಾತಾಪ ಪಟ್ಟಂತಹ ಸಿದ್ದರಾಮಯ್ಯ ಮತ್ತೆ ಲಿಂಗಾಯತ ಜಪವನ್ನ ಶುರು ಮಾಡಿದ್ದಾರೆ ಆದರೆ ಮೆತ್ತಿದಂತಹ ಧರ್ಮ ಒಡೆದ ಕಳಂಕ ತುಳ್ಕೊಳ್ಳುವಂತಹ ಅವಕಾಶ ಒಂದು ಕೈತಪ್ಪ ಹೋಗಿದೆ ಇದೊಂದು ಭಾಗವಾದರೆ ಇತ ಬಿಜೆಪಿ ಕಳೆದ 2018 ರಂತೆ ಸಿದ್ದು ವಿರುದ್ಧ ಮತ್ತೆ ಧರ್ಮ ವ್ಯೂಹವನ್ನ ಹೆಣಿತಾ ಇದೆ ಜಬರ್ದಸ್ತ್ ನಲ್ಲಿ ನಾವು ತೆಗೆದುಕೊಳ್ತಾ ಇರುವಂತಹ ಮೂರನೇ ಸ್ಟೋರಿ ಕಣಿವೆ ನಾಡಿನ ಬ್ಯಾಟಲ್ ಈಗ ಬ್ಯಾಲೆಟ್ ಕೂ ತಟ್ಟಿದೆ ಆರ್ಟಿಕಲ್ 370 ರದ್ದು ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಮೊದಲ ಚುನಾವಣೆಗೆ ಸಿದ್ಧವಾಗ್ತಾ ಇದ್ದು ಮತದಾರರ ಪಟ್ಟಿ ರೆಡಿ ಆಗ್ತಾ ಇದೆ ಇದೇ ವಿಚಾರ ಈಗ ಕಣಿವೆ ಪಾಲಿಟಿಕ್ಸ್ ಗೆ ಕೊಳ್ಳಿ ಹಾಕಿದೆ ಇಸ್ರೇಲ್ ಮಾದರಿ ಹೆಚ್ಚೆಚ್ಚು ಸದ್ದು ಮಾಡ್ತಾ ಇದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ